ಯಾಕೋ ಇವತ್ತು ಇವ್ರದ್ದು ವಾಯ್ಸ್ ಕೇಳಿಸ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಜಸ್ಟ್ ಒಂದು ಸಣ್ಣ ಚೇಂಜ್ ಇರಲಿ ಅಂತ ಹೇಳಿ ಹಾಗೆ ಮಾಡಿದ್ದು. ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ಹಾಕಿ. ಅದಾದಮೇಲೆ ನನ್ನ ಒಂದು ಸ್ಕಿನ್ ಕೇರ್ ಸ್ಟಾರ್ಟ್ ಆಗ್ತಾ ಇದೆ. ಕ್ಯೂರ್ಸ್ಕಿನ್ ಅವರ ಫೇಸ್ ವಾಶಿಂದ ಫೇಸನ್ನು ವಾಶ್ ಮಾಡ್ಕೋತಾ ಇದ್ದೀನಿ. ಕ್ಯೂರ್ಸ್ಕಿನ್ ಆ್ಯಪ್ ಬಗ್ಗೆ ತುಂಬ ಸರಿ ಹೇಳಿದ್ದೀನಿ. ಕ್ಯೂರ್ಸ್ಕಿನ್ ಆ್ಯಪ್ ಬಂದುಬಿಟ್ಟು ಡರ್ಮಟಾಲಜಿಸ್ಟ್ ಬೇಸ್ಡ್ ಆ್ಯಪ್ ಆಗಿರುತ್ತೆ. ಅಂತ ಅಂದರೆ ನಿಮಗೆ ಏನು ಸರ್ಟಿಫೈಡ್ ಡಾಕ್ಟರ್ಸ್ಗಳು ಡರ್ಮಟಾಲಜಿಸ್ಟ್ಗಳು ನಿಮ್ಮ ಸ್ಕಿನ್ನನ್ನು ಚೆಕ್ ಮಾಡಿ ಅಂತಂದರೆ ನಾವು ಫೋಟೋ ಕಳಿಸ್ತೀವಲ್ಲ ಅದರ ರಿಲೇಟೆಡ್ ಅವರು ನಮಗೆ ಕಸ್ಟಮೈಸ್ಡ್ ಕಿಟ್ಟನ್ನು ಕೊಡ್ತಾರೆ. ಸೊ ನನಗೆ ಒಂದು ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಕೊಟ್ಟಿದ್ದಾರೆ, ಸನ್ಸ್ಕ್ರೀನನ್ನು ಕೊಟ್ಟಿದ್ದಾರೆ, ಫೇಸ್ ವಾಶನ್ನು ಕೊಟ್ಟಿದ್ದಾರೆ. ನಾನು ಯೂಸ್ ಮಾಡಿದ್ದು ಪಿಂಪಲ್ಸ್ಗೋಸ್ಕರ. ಪ್ರೆಗ್ನೆನ್ಸಿ ಟೈಮಲ್ಲಿ ನನಗಾಗಿದ್ದಂಥ ಪಿಂಪಲ್ಸ್ ಮತ್ತು ಪಿಂಪಲ್ ಮಾರ್ಕ್ಸಿಂದ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಅದು ಕಂಪ್ಲೀಟಾಗಿ ಕ್ಲಿಯರ್ ಆಯಿತು. ನನಗೆ ಮಾರ್ಕ್ಸ್ ಕೂಡ ಇಲ್ಲ ಈಗ ಫೇಸಲ್ಲಿ, ಯಾವುದೇ ಮಾರ್ಕ್ ಇಲ್ಲ. ಒಂದು ಪಿಂಪಲ್ ಕ್ರೀಮನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಈಗೇನಾದರೂ ಪಿಂಪಲ್ ಆದರೆ ಅದ್ರ ಮೇಲೆ ಹಚ್ಕೊಂಡ್ರೆ ಅದು ಹೊರಟೋಗುತ್ತೆ. ಆ ರೀತಿ ಏನಾದರೂ ಹೆವಿ ನಿಮಗೆ ಪಿಂಪಲ್ ಮಾರ್ಕ್ಸ್ ಇದೆ, ಫೇಸ್ ತುಂಬ ಮಾರ್ಕ್ ಆಗೋಗಿದೆ, ಪಿಂಪಲ್ಸ್ ಇದೆ ಅನ್ನೋರು ಮಾತ್ರನೇ ಈ ಒಂದು ಕ್ಯೂರ್ಸ್ಕಿನನ್ನು ಟ್ರೈ ಮಾಡಿ. ಸಣ್ಣ ಪುಟ್ಟದಕ್ಕೆಲ್ಲ ಏನು ಅವಶ್ಯಕತೆ ಇರೋದಿಲ್ಲ. ಅದಾದಮೇಲೆ ಒಂದು ಸನ್ಸ್ಕ್ರೀನನ್ನು ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ 20 ಡೇಸ್ಗೊಮ್ಮೆ ಅವರು ಫಾಲೋಅಪನ್ನು ಮಾಡ್ತಾರೆ. ಹೇಗಿದೆ ಸ್ಕಿನ್, ಏನು ಚೇಂಜಸ್ ಆಗಿದೆಯಾ ಇಲ್ವಾ, ಹಾಗೆ ಇದೆಯಾ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಫೋಟೋನ ತೆಗೆಸ್ಕೊಂಡು ಚೆಕ್ ಮಾಡಿ ಅದರ ಒಂದು ಬೆಳವಣಿಗೆ ಏನಾಗಿದೆ, ಹೇಗೆ ಕ್ಲಿಯರ್ ಆಗ್ತಾ ಇದೆ ಅಂತ ಕೂಡ ಅವರು ನೋಡ್ತಾ ಇರ್ತಾರೆ. ಸೊ ಇದೆಲ್ಲ ಬೆಸ್ಟ್ ಆಪ್ಷನ್ ಅನಿಸ್ತು. ಅದಾದಮೇಲೆ ಡಯಟ್ ಚಾರ್ಟನ್ನು ಕೂಡ ಕೊಡ್ತಾರೆ, ಅದನ್ನು ಕೂಡ ನೀವು ಖಂಡಿತ ಫಾಲೋ ಮಾಡಬೇಕಾಗತ್ತೆ. ಹಾಗೆ ನಾನು ನಿಮಗೆ ಕ್ಯೂರ್ಸ್ಕಿನ್ ಬಗ್ಗೆ ತುಂಬ ಸರಿ ಹೇಳಿದ್ದೀನಿ. ನಿಮಗೇನಾದರೂ ಆ್ಯಪ್ ಬೇಕಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಜೊತೆಗೆ ಕೂಪನ್ ಕೋಡನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ. ಯೂಸ್ ಮಾಡಿಕೊಂಡ್ರೆ ಒಂದು ಸಣ್ಣ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ ಬೈ ಮಾಡೋಗಿದ್ರೆ. ಇದು ನಾನು ತುಂಬ ಸರಿ ಹೇಳಿದ್ದೀನಿ, ನನ್ನ ಒಂದು ಸ್ಕಿನ್ ಕೇರ್ ರೂಟೀನಲ್ಲಿ ಕ್ಯೂರ್ಸ್ಕಿನ್ ಪ್ರಾಡಕ್ಟನ್ನು ಯೂಸ್ ಮಾಡಿದ್ಮೇಲೆ ತುಂಬಾ ರಿಸಲ್ಟ್ ಸಿಕ್ಕಿದೆ, ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತೀನಿ. ಸೊ ಯಾರಿಗಾದರೂ ತುಂಬ ಹೆವಿ ಪಿಂಪಲ್ಸ್ ಇದೆ ಅಂತ ಅಂದರೆ ನೀವು ಈ ಒಂದು ಆ್ಯಪಲ್ಲಿ ಒಂದು ಒಳ್ಳೆಯ ಟ್ರೀಟ್ಮೆಂಟನ್ನು ತೊಗೋಬೋದು. ನಿಮ್ಗೆ ಏನಾದರೂ ಬೇಕಂತ ಅಂದರೆ ನಾನು ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕಿದ್ದೀನಿ ಯಾವೆಲ್ಲ ಪ್ರಾಡಕ್ಟ್ಸ್ಗಳಿದೆ ನನಗೆ ಅಂತ. ಯಾಕೆ ಅಂತ ಅಂದರೆ ಇದು ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರಾಡಕ್ಟ್ಸ್ ಬರುತ್ತೆ, ಕಸ್ಟಮೈಸ್ಡ್ ಪ್ರಾಡಕ್ಟ್ಸ್. ಸೊ ಹಾಗಾಗಿ ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾ, ವಾಕ್ಯೂಮ್ ಕ್ಲೀನರ್ ಬಗ್ಗೆ ನಾನು ಅದು ತಂದಾಗ್ಲೇ ಓಪನ್ ಮಾಡಿರೋ ವಿಡಿಯೋ ತೋರಿಸಿದೆ. ಬಟ್ ಅದು ಹೇಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅದರ ಡೀಟೇಲನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ಬಜೆಟಲ್ಲಿ ತೊಗೊಂಡಿರೋದು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ, ಹಾಗಾಗಿ ಅದೇನಾದರೂ ಅಕಸ್ಮಾತ್ ಯೂಸ್ ಮಾಡ್ತಾ ಮಾಡ್ತಾ ಪ್ರಾಬ್ಲಮ್ ಆಗಿಬಿಟ್ರೆ, ನಾನು ನಿಮಗೆ ಮುಂಚೆನೇ ಹೇಳಿ ತೊಗೊಂಡು ಅದು ತೊಂದರೆ ಆದರೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಇದುವರೆಗೂ ಹೇಳಿರಲಿಲ್ಲ. ಈಗ ಆಲ್ಮೋಸ್ಟ್ ತುಂಬ ಸರಿ ಯೂಸ್ ಮಾಡಿದ್ದೀನಿ, ತುಂಬ ಸರಿ ಯೂಸ್ ಮಾಡಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅದನ್ನೇ ತೊಗೋಬೋದು. ಅದರದ್ದೇ ಪ್ರೈಸಲ್ಲಿ ಬೇರೆ ಏನಾದರೂ ಅದನ್ನು ಕೂಡ ಚೆಕ್ ಮಾಡಿದ್ದೀನಿ. ಸೊ ಅದ್ರ ಡೀಟೇಲ್ ಮುಂಚೆ ಎಲ್ಲ ಹೇಳ್ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ. ನೋಡಿ ಗೊತ್ತಿಲ್ಲ ಡೇ ಹೆಂಗೋಗುತ್ತೆ ಅಂತ ಹೇಳೋದಕ್ಕಾಗಲ್ಲಲ್ವಾ, ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಇವತ್ತು ಪ್ರೀತಮ್ ಜಾಸ್ತಿ ನಿದ್ದೆ ಮಾಡ್ತಾ ಇದ್ದಾನೆ, ಸೊ ಹಾಗಾಗಿ ನನಗೂ ಸ್ವಲ್ಪ ಸಣ್ಣ ಟೈಮ್ ಸಿಕ್ತು ವಾಕಿಂಗ್ ಮಾಡೋದಕ್ಕೆ, ಹಾಗಾಗಿ ವಾಕಿಂಗ್ ಎಲ್ಲ ಮಾಡೋದು ಇದೆಲ್ಲ ನಡೀತಾ ಇರುತ್ತೆ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆಯ್ತು
ಹಾಗೆ ಒಂದು ಮಾತು ಹೇಳ್ತಾರಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಸೊ ಆ ಮೌನಕ್ಕೆ ಎಷ್ಟು ಬೆಲೆ ಇದೆ ಅಂತ ನನಗೆ ನೋಡಬೇಕು ಅಂತ ತುಂಬ ದಿನದಿಂದ ಆಸೆ. ಬಟ್ ನನ್ನ ಹತ್ರ ಒಂದು ಒಳ್ಳೆಯ ಮೈಕ್ ಇಲ್ಲ, ಮೈಕ್ ಇದ್ದಿದ್ರೆ ಖಂಡಿತ ಆ ಥರ ಒಂದು ವಿಡಿಯೋನ ಮಾಡಬೇಕು ಅಂತ ಆಸೆ ಇತ್ತು. ನ್ಯಾಚುರಲ್ ವಾಯ್ಸಲ್ಲೇ ನನ್ನ ವಿಡಿಯೋ, ಸೈಲೆಂಟ್ ವ್ಲಾಗ್ ಅಂತ ಹೇಳ್ತಾರೆ ಆಸ್ಮಾರ್ ಅಂತ, ಸೈಲೆಂಟ್ ವ್ಲಾಗ್. ಸೊ ಅದು ತುಂಬ ಇನ್ಸ್ಪೈರ್ಡ್ ಆಗಿದ್ದೆ. ಬಟ್ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಎಷ್ಟೋ ಸರಿ ಅನಿಸಿ ನಾನು ಅದನ್ನು ಮಾಡೋದಕ್ಕೆ ಹೋಗಿಲ್ಲ. ತುಂಬ ಇಷ್ಟ ಆಗುತ್ತೆ ನನಗೆ ಆ ಥರ ವಿಡಿಯೋಸ್ ಎಲ್ಲನೂ. ಬೆಳಗ್ಗೆ ಹಲಸಿನಕಾಯಿನ ಹಲಸಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ರು. ನನ್ನ ಹಸ್ಬೆಂಡ್ ಕಟ್ ಮಾಡ್ತಾರೆ ಅಂತ ಅಂದರೆ ಇಡೀ ಬಾಲ್ಕನಿ ಎರ್ಚ್ಬಿಟ್ಟು ಹೊರಟೋಗ್ತಾರೆ, ಅವ್ರಿಗೆ ಕ್ಲೀನಾಗಿ ಏನೂ ಮಾಡೋದಿಲ್ಲ. ಒಟ್ಟು ಕಟ್ ಮಾಡಬೇಕು, ತೊಳೆ ತೆಗೆದುಬಿಟ್ಟು ತಪ್ಪಲೆಲ್ಲ ಹಾಕಿ ಎತ್ತಿಟ್ಟು ಹೋಗಬೇಕು, ಆ ಥರ ಇರುತ್ತೆ. ಅದಕ್ಕೆ ನಾನು ಇಲ್ಲ ಇಲ್ಲ ನಾನು ಕ್ಲೀನಾಗಿ ಕಟ್ ಮಾಡ್ಕೋತೀನಿ ಅಂತ ಹೇಳಿ ಬಿಟ್ಟೋಗಿದ್ದೆ. ಅಷ್ಟರೊಳಗೆ ನನ್ನ ಮಗ ಎದ್ದುಬಿಟ್ಟು ಆ ಹಣ್ಣನ್ನು ನೋಡಿ ತಿಂದಿದ್ದಾನೆ, ಅದು ಸ್ವೀಟ್ ಆಗಿದೆಯಲ್ಲ. ಸೊ ಹಾಗಾಗಿ ಪದೇ ಪದೇ ಹೋಗಿ ಅದನ್ನು ಕಿತ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಇದು ನಾವು ಚಿಕ್ಕ ಹುಡುಗರಲ್ಲಿ ಏನಾದರೂ ದೊಡ್ಡ ಹಲಸಿನ ಹಣ್ಣು ತೊಗೊಂಡು ಬಂದರೆ ಅರ್ಧ ಕಟ್ ಮಾಡಿ ಇನ್ನು ಅರ್ಧನ ಮಂಚದ ಕೆಳಗಡೆ ಇಡ್ತಾ ಇದ್ರು ಮನೇಲಿ. ಅವಾಗ ಹೋಗಿ ಮೇಲ್ಗಡೆ ಒಂದು ರೌಂಡ್ ಫುಲ್ಲು ಎಲ್ಲ ಒಂದೊಂದೇ ಎತ್ಕೊಂಡು ತಿಂದ್ಬಿಟ್ಟಿರ್ತಿದ್ದೆ. ಸೊ ಅದೆಲ್ಲ ನಮಗೂ ಚೈಲ್ಡ್ಹುಡ್ ಮೆಮೊರಿ ಅಂತ ಹೇಳ್ಬೋದು. ಸಾಗು ಅಂತ ಹೇಳಿ ಎತ್ತಿಟ್ಟಿರ್ತಾರೆ, ಬಟ್ ಆ ಸ್ಮೆಲ್ಲು ಆ ಟೇಸ್ಟ್ ಏನಿರುತ್ತಲ್ಲ ಹಲಸಿನ ಹಣ್ಣಿಂದು, ಅದು ನಮ್ಮನ್ನು ಹಾಗೆ ಇರೋದಕ್ಕೆ ಬಿಡೋದೇ ಇಲ್ಲ, ಬಂದು ತಿನ್ನು ತಿನ್ನು ಅಂತ ಇರುತ್ತೆ. ಹಾಗಾಗಿ ಅದಕ್ಕೆ ಹೇಳ್ತಾರಲ್ಲ, ಊಟ ಮಾಡಿ ಅಸ್ತು ಹಲ್ಸಿನ ಹಣ್ಣು ತಿನ್ಬೇಕಂತೆ, ಊಟ ಮಾಡಿ ಮಾವಿನ ಹಣ್ಣು ತಿನ್ಬೇಕಂತೆ. ಹಲ್ಸಿನ ಹಣ್ಣು ಆ ಥರ ಜಾಸ್ತಿ ತಿನ್ಬೇಕು ಅನ್ಸುತ್ತೆ, ಡೈಜೆಷನ್ ಕೂಡ ಅದು ಕಡಿಮೆ. ಮಾವಿನ ಹಣ್ಣು ಬಂದುಬಿಟ್ಟು ಡೈಜೆಷನ್ ಬೇಗ ಆಗುತ್ತೆ. ಅದು ಏನು ಅಷ್ಟು ತಿನ್ನೋದಕ್ಕೆ ಆಗೋದಿಲ್ಲ ಅಲ್ವಾ, ನಮಗೆ ಹಲ್ಸಿನ ಹಣ್ಣು ತಿನ್ನೋಷ್ಟು ಮಾವಿನ ಹಣ್ಣು ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಟು ರಸಾಯನ ಮಾಡಬೇಕು ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಆಸೆ ಆಗಿಬಿಟ್ಟಿತ್ತು ತಿನ್ನಬೇಕು ಅದನ್ನು, ಬಾಳೆಹಣ್ಣು ಬೆಲ್ಲ ಏಲಕ್ಕಿ ಪೌಡರು ಮತ್ತು ಇದನ್ನು ಹಾಕಿ ಅಂತ. ಸೊ ಮಧ್ಯಾಹ್ನಕ್ಕೆ ಅದನ್ನು ಕೂಡ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದೆ. ಕೆಲವೊಮ್ಮೆ ಏನಂತಾರೆ, ನಾವು ಇರೋದು ಡ್ಯೂರೇಷನಲ್ಲಿ ನಾನು ಅಂದ್ಕೊಂಡಿರೋದನ್ನೆಲ್ಲ ನಿಮ್ಮ ಮುಂದೆ ಹೇಳಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಸ್ಪೀಡಾಗೋ ಅಥವಾ ಏನೋ ಹೇಳಿರ್ತೀನಿ, ಅದು ಕೆಲವೊಬ್ಬರಿಗೆ ಇರಿಟೇಟ್ ಆಗಿರುತ್ತೆ. ಆವಾಗ ಅನಿಸುತ್ತೆ ಸೈಲೆಂಟ್ ವ್ಲಾಗ್ ಎಷ್ಟು ಚೆನ್ನಾಗಿರುತ್ತಲ್ವಾ, ಯಾರು ಏನು ಜಡ್ಜ್ ಮಾಡೋಕ್ಕೆ ಆಗೋದಿಲ್ಲ, ಆರಾಮಾಗಿ ಒಂದು ಸ್ಮೂತಾಗಿ ಹೋಗುತ್ತೆ ವಿಡಿಯೋ ಅಂತ. ಬಟ್ ಓಕೆ, ಕೆಲವೊಂದು ಸರಿ ತಪ್ಪನ್ನು ಕಂಡುಹಿಡಿಯೋದು ತುಂಬ ಒಳ್ಳೆಯದಲ್ವಾ. ಹಾಗೆ ತುಂಬ ಜನ ವಾಕ್ಯೂಮ್ ಕ್ಲೀನರ್ ಬಗ್ಗೆ ತುಂಬ ತುಂಬ ಕಮೆಂಟ್ಸ್ ಬಂದಿತ್ತು, ವಾಕ್ಯೂಮ್ ಕ್ಲೀನರ್ ಬಗ್ಗೆ ರಿವ್ಯೂ ಕೊಡಿ, ತೊಗೊಂಡಿದ್ರಲ್ಲ ಹೇಗಿದೆ ತೊಗೋಬೋದಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನಿವತ್ತು ನನಗೆ ಏನು ಅನಿಸ್ತು ಅದನ್ನು ಹೇಳ್ತಾ ಇದ್ದೀನಿ. ನಾನು ಫಸ್ಟು ವಾಕ್ಯೂಮ್ ಕ್ಲೀನರ್ ತೊಗೊಂಡಿದ್ದು ಸ್ಪೇಸ್ ತುಂಬ ಚಿಕ್ಕದಾಗಿರಬೇಕು. ನನಗೆ ಏನಂತಂದರೆ ವಸ್ತು ಏನೋ ತೊಗೊಂಡ್ಬಿಟ್ಟು ಅದನ್ನು ಇಡೋದಕ್ಕೆ ಜಾಗನೇ ಇಲ್ಲ, ಅಥವಾ ಇಡುವಾಗ ತುಂಬ ಕಸಿ ಬಿಸಿ ಆಯಿತು ಅಂತ ಎಲ್ಲದರಲ್ಲೂ ಬಿಸಾಕೋದು ಅದು ಒಂಥರ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಇದನ್ನು ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು, ತುಂಬಾ ಸ್ಪೇಸ್ ಕೂಡ ಸಿಗುತ್ತೆ ನಿಮಗೆ, ರೆಂಟಲ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಕ್ಯಾರಿ ಮಾಡೋದಕ್ಕೂ ಈಸಿ, ಸ್ಟೋರ್ ಮಾಡೋದಕ್ಕೂ ಈಸಿ, ಆಮೇಲೆ ನನಗೆ ಬೇಕಾಗಿದ್ದಷ್ಟು ಆಪ್ಷನ್ ಸಾಕಾಗಿದೆ. ನನಗೆ ಬೆಡ್ ಕ್ಲೀನ್ ಮಾಡೋದಕ್ಕೆ, ಸೋಫಾ ಕ್ಲೀನ್ ಮಾಡೋದಕ್ಕೆ, ಕಾರ್ಪೆಟ್ ಕ್ಲೀನ್ ಮಾಡೋದಕ್ಕೆ, ಈ ಥರ ಸಂದಿ ಕಿಟಕಿಗಳಲ್ಲಿ ಸಂದಿ ಇರುತ್ತಲ್ಲ ಅದನ್ನು ತೆಗೆಯೋದಕ್ಕೆ ಅಷ್ಟೇ ಬೇಕಾಗಿತ್ತು. ಲಾಸ್ಟ್ ಟೈಮ್ ಸತ್ಯನಾರಾಯಣ ಪೂಜೆ ಟೈಮಲ್ಲಿ ನಾನು ಕ್ಲೀನ್ ಮಾಡಿದ್ದು, ಅದನ್ನು ಡಸ್ಟ್ ಹೊರಗಡೆ ಹಾಕಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಸೊ ಇವಾಗ ತೆಗೆದುಬಿಟ್ಟು ಮತ್ತೆ ತೋರಿಸ್ತೀನಿ, ಅವಾಗ ನಿಮಗೂ ಗೊತ್ತಾಗುತ್ತೆ ಈ ಇಷ್ಟು ಮಧ್ಯದಲ್ಲಿ ಎಷ್ಟು ಧೂಳಾಗಿದೆ ಮನೇಲಿ ಅಂತ. ಅದ್ರ ಜೊತೆನೇ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು, ಈ ಥರ ಸ್ಪೇಸ್ ಸೇವ್ ಮಾಡೋದಕ್ಕೆ ಎಲ್ಲ ಓಕೆ ಅಂತಂದರೆ ಇದನ್ನು ತೊಗೋಬೋದು. ತುಂಬ ಚೆನ್ನಾಗಿದೆ, ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋಂಗೆ 3-4 months ಆಯಿತು ಅನಿಸುತ್ತೆ ನಾನು ಇದನ್ನು ತೊಗೊಂಡು. ತುಂಬ ಚೆನ್ನಾಗಿದೆ, ತುಂಬ ಸರಿನೂ ಕೂಡ ಯೂಸ್ ಮಾಡಿದ್ದೀನಿ. ಬಿಸಿ ಆಗುತ್ತೆ ಅಂತಂದರೆ 600 watt ಇದೆ ಮೋಟರು, ಸ್ವಲ್ಪ ಲೈಟಾಗಿ ಬಿಸಿ ಆಗುತ್ತೆ. ಕಂಟಿನ್ಯೂಸಾಗಿ ಒಂದು 5-10 ನಿಮಿಷದ ಮೇಲೆ ಹೋದರೆ ಸ್ವಲ್ಪ ಲೈಟಾಗಿ ಬಿಸಿ ಆಗುತ್ತೆ, ತುಂಬ ಬಿಸಿ ಏನಾಗೋದಿಲ್ಲ. ಓಕೆ, ಅದರಿಂದ ಏನು ಎಫೆಕ್ಟ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ವಾರಂಟಿ ಕೂಡ ಕೊಟ್ಟಿದ್ದಾರೆ ವಾಟ್ಸಪ್ಪಲ್ಲಿ ನಮಗೆ, ವಾರಂಟಿದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಅವರೇನೆ ಬ್ರ್ಯಾಂಡ್ ಅವರು. ಅದು ಕೂಡ ಇದೆ 1 ವರ್ಷ ಅಂತ ಹೇಳ್ಬಿಟ್ಟು ನೋಡೋಣ, 1 ವರ್ಷ ಏನೋ ಇದೆ. ಇದು ಎರಡೇ ಪಾರ್ಟ್ ಇದೆ ನಿಮ್ಗೆ, ಇನ್ನೊಂದು ಏನಂತಂದರೆ ಫೋಟೋ ಫ್ರೇಮ್ ಎಲ್ಲ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಫೋಟೋ ಫ್ರೇಮ್ಗೆ ಬ್ರಷ್ ಥರ ಬರುತ್ತೆ, ನಿಮ್ಗೆ ಇನ್ನೊಂದು 500,000 ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ. ನಮಗೆ ಇನ್ನೂ ಒಂದು 3-4 ಎಕ್ಸ್ಟ್ರಾ ಏನು ಪಾರ್ಟ್ಸ್ಗಳು ಬೇಕಂತ ಅಂದರೆ ಇನ್ನೊಂದು 1,000 ನೀವು ಎಕ್ಸ್ಟ್ರಾ ಪೇ ಮಾಡಿದ್ರೆ ಫ್ರೇಮ್ ಎಲ್ಲ ಕ್ಲೀನ್ ಮಾಡೋದೆಲ್ಲ ಬರುತ್ತೆ. ಸೊ ಅದನ್ನು ತೊಗೋಬೋದು ಅಂತ ನನಗೆ ಅನಿಸುತ್ತೆ. ನನಗೆ ಇದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ತೊಗೊಂಡು 3-4 months ಆದಮೇಲೆ ನಾನು ನಿಮಗೆ ರಿವ್ಯೂವನ್ನು ಕೊಡ್ತಾ ಇರೋದು. ಈ ಥರ ಬೆಡ್ ಕ್ಲೀನ್ ಮಾಡೋದಕ್ಕೆ ಮಂತ್ಲಿ ಒನ್ಸ್ ನೀವು ಬೆಡ್ ಕ್ಲೀನ್ ಮಾಡ್ಬೋದು. ಡೀಪ್ ಬೆಡ್ ಕ್ಲೀನಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ, ಬೇಕಿಂಗ್ ಸೋಡಾ ಹಾಕಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ವಾಕ್ಯೂಮ್ ಮಾಡಿಕೊಂಡ್ರೆ ಅದರೊಳಗಿರುವಂಥ ಮಾಯಿಶ್ಚರ್ ಎಲ್ಲ ಹೀರ್ಕೊಳ್ಳುತ್ತೆ. ಚಿಕ್ಕ ಮಗು ಕೆಲವೊಮ್ಮೆ ಸುಸು ಎಲ್ಲ ಮಾಡಿರುತ್ತೆ. ಸೊ ಅಂಥ ಟೈಮಲ್ಲೆಲ್ಲ ನಾವು ಈ ಥರ ಕ್ಲೀನ್ ಮಾಡ್ಕೋಬೋದು. ಅದಾದಮೇಲೆ ಸೋಫಾ ಸಂದಿ ಎಲ್ಲ ತುಂಬ ಡಸ್ಟ್ ಆಗಿರುತ್ತೆ, ಆವಾಗ ಅದನ್ನು ಕ್ಲೀನ್ ಮಾಡ್ಕೋಬೋದು. ಹಿಂಗೆ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದು ಈ ಮ್ಯಾಟ್ ಕ್ಲೀನ್ ಮಾಡೋದಕ್ಕೆ. ಇದು ನೀವು ಎಷ್ಟೇ ವಾಶ್ ಮಾಡಬೇಕಷ್ಟೇ ನಾವು
ಆಪ್ಷನ್ ಇರೋದು. ಇಲ್ಲಾಂದ್ರೆ ನೀವು ಇದ್ರಲ್ಲಿ ಧೂಳು ತೆಗೆಯೋದಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಆ ರಗ್ ಇದೆಯಲ್ಲ, ಇಡೀ ಮನೆಯವರೆಲ್ಲ ಬಂದು ಸೋಫಾ ಮೇಲೆ ಕೂತ್ಕೋತಾರೆ, ಅವ್ರ ಕಾಲಲ್ಲಿರೋ ಡಸ್ಟ್ ಎಲ್ಲ ಹೋಗಿ ಡಸ್ಟ್ ತೆಗಿಬೋದು, ಫೈನ್ ಡಸ್ಟ್ ಇರುತ್ತೆ ಒಳಗಡೆ, ಅದನ್ನು ತೆಗಿಯೋದಕ್ಕಾಗಲ್ಲ, ಅದು ವಾಕ್ಯೂಮ್ ಕ್ಲೀನರಲ್ಲೇ ತೆಗಿಬೇಕು. ಫ್ಲೋರ್ ಕ್ಲೀನ್ ಮಾಡ್ಬೋದಾ ಅಂತ ಅಂದರೆ ಫ್ಲೋರ್ ಕೂಡ ನೀವು ಡಸ್ಟ್ ಮಾಡ್ಕೋಬೋದು, ಬಟ್ ಇಂಡಿಯನ್ ಹೌಸ್ಗೆಲ್ಲ ಫ್ಲೋರ್ ಕ್ಲೀನಿಂಗ್ ಅಷ್ಟು ಸೂಕ್ತ ಅಲ್ಲ. ಅದಾದಮೇಲೆ ಸಂಧಿಗಳಲ್ಲಿ ಈಗ ಸ್ಲೈಡಿಂಗ್ ಡೋರ್ ಗ್ಯಾಪಲ್ಲಿ ಹೇಗೆ ಅಂತಂದರೆ, ಇದರಲ್ಲಿ ಫಸ್ಟು ಡಸ್ಟ್ ಎಲ್ಲ ತೆಗೆದುಬಿಟ್ಟು ಅದ್ರ ಮೇಲೆ ನಾನು ಒಂದು ತೇವದ ಬಟ್ಟೆಲ್ಲ ಒರೆಸ್ಕೊಂಡ್ಬಿಟ್ರೆ ನೀಟಾಗೆಲ್ಲ ಹೊರಟೋಗುತ್ತೆ. ಜಾಸ್ತಿ ಮಣ್ಣು ಪಾಟೋಲಿರೋ ಮಣ್ಣೆಲ್ಲ ತೆಗೆದು ಹಾಕ್ಬಿಟ್ಟಿರ್ತಾರೆ ನನ್ನ ಮಗ, ಅದೆಲ್ಲ ಕೆಲವೊಮ್ಮೆ ತೆಗೆಯೋದಕ್ಕಾಗಲ್ಲ, ಅದನ್ನೆಲ್ಲ ಆರಾಮಾಗಿ ತೆಗಿಬೋದು. ಸೊ ಇಷ್ಟೇ ಕ್ಲೀನ್ ಮಾಡಿದ್ದೀನಿ, ಎಷ್ಟು ಡಸ್ಟ್ ಬಂದಿದೆ ಅಂತ ನೀವೇ ನೋಡ್ಬೋದು. ತುಂಬಾ ಫೈನ್ ಪೌಡರ್ ಬರುತ್ತೆ, ಅದು ನನಗೆ ಮನೆಯಲ್ಲಿ ಗೊತ್ತೇ ಆಗೋದಿಲ್ಲ, ಕಣ್ಣಿಗೆ ಕಾಣಿಸೋದು ಇಲ್ಲ ಅಥವಾ ಡಸ್ಟ್ ಇದೆ ಅಂತ ಯಾರಿಗೂ ಅನಿಸೋದು ಇಲ್ಲ, ಆ ಥರ ಇರುತ್ತೆ ಕ್ಲೀನಾಗಿ. ಆದರೆ ಅಷ್ಟು ಡಸ್ಟ್ ಬಂದು ಸೇರಿಕೊಂಡಿರುತ್ತೆ. ಸೊ ಇಷ್ಟೇ, ಇದನ್ನ ಕ್ಲೀನ್ ಮಾಡಿ ಒಂದು ಸಣ್ಣ ಬ್ಯಾಸ್ಕೆಟೆಲ್ಲ ಹಾಕಿ ಎತ್ತಿಟ್ಕೊಂಬಿಡೋದು. ಆಮೇಲೆ ಇನ್ನೊಂದು ಏನಂದರೆ, ತುಂಬ ದಿನದಿಂದ ಈ ವಾಕ್ಯೂಮ್ ಕ್ಲೀನರ್ ತಂದಾಗಿಂದ ಇದನ್ನು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಸೊ ನಾನು ಟ್ರೈ ಮಾಡಬೇಕು ಇದು ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ವೇಸ್ಟ್ ಬಟ್ಟೆ ಎಲ್ಲ ಒಂದು ಡಸ್ಟ್ಬಿನ್ ಕವರ್ಗೆ ಹಾಕ್ಬಿಟ್ಟು ವಾಕ್ಯೂಮ್ ಕ್ಲೀನರ್ ಆನ್ ಮಾಡಿದೆ, ಎಷ್ಟು ಸೈಜ್ನ ಕಂಪ್ರೆಸ್ ಮಾಡುತ್ತೆ ಅಂತ ಅಂದರೆ ನೀವೇ ನೋಡ್ಬೋದು. ನನಗೆ ಖುಷಿಯಾಗೋಯಿತು. ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಬ್ಲ್ಯಾಂಕೆಟು, ಟವಲ್ಗಳು ಎಲ್ಲ ತುಂಬ ದೊಡ್ಡ ದೊಡ್ಡದಲ್ವಾ, ಆ ಥರದನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಈ ಥರ ವಾಕ್ಯೂಮ್ ಕ್ಲೀನರಲ್ಲಿ ಕಂಪ್ರೆಸ್ ಮಾಡ್ಕೊಂಡು ತೊಗೊಂಡೋದ್ರೆ ಆರಾಮಾಗಿ ತೊಗೊಂಡೋಗ್ಬೋದು. ವಾಪಸ್ ಬರಬೇಕಾದ್ರೆ ಏನು ಮಾಡೋದು ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇದನ್ನು ಟ್ರೈ ಮಾಡಬೇಕು ಅಂತ ಇತ್ತು, ಟ್ರೈ ಮಾಡಿ ಖುಷಿ ಆಯಿತು ನನಗೂ ಕೂಡ. ಅಥವಾ ಮನೆ ಒಳಗೆ ಸ್ಟೋರ್ ಮಾಡಬೇಕು, ತುಂಬ ಸ್ಪೇಸ್ ಹಿಡಿಯುತ್ತೆ ಬ್ರೆಡ್ಶೀಟ್ ಎಲ್ಲ ಅನ್ನುವಾಗ, ದೊಡ್ಡ ದೊಡ್ಡ ಕವರ್ ಅಥವಾ ಬ್ಯಾಗ್ಗಳಲ್ಲಿ ಈ ಥರ ವಾಕ್ಯೂಮ್ ಇದು ಮಾಡಿದ್ರೆ ಸೈಜ್ ಕಂಪ್ರೆಸ್ ಆಗುತ್ತೆ, ಇಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಎಷ್ಟು ಬ್ರೆಡ್ಶೀಟ್ ಬೇಕಾದರೂ ನೀವು ಆರಾಮಾಗಿ ಇಟ್ಕೋಬೋದು ಅಲ್ವಾ. ಅಂದರೆ ತುಂಬ ಬ್ರೆಡ್ಶೀಟ್ ಇಟ್ಟಿರೋದು ಅಥವಾ ತುಂಬ ಬೇರೆ ಕಲೆಕ್ಷನ್ಸ್ ಏನಾದರೂ ಇರುತ್ತಲ್ಲ ಬಟ್ಟೆದು, ಆ ಥರದವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು, ಟ್ರೈ ಮಾಡಿದೆ, ಓಕೆ ಸ್ಯಾಟಿಸ್ಫ್ಯಾಕ್ಷನ್. ಸೊ ಇಷ್ಟೇ, ಈ ಬಾಕ್ಸ್ನ ಕೂಡ ಸ್ವಲ್ಪ DIY ಮಾಡಿಬಿಟ್ಟು ರೆಡಿ ಮಾಡಬೇಕು, ಹಾಗೆ ಇಟ್ಟಿದ್ದೀನಿ. ಅಲ್ಲಿಂದ ಶಾಪಿಗೆ ಹೋದ್ವಿ, ಸ್ವಲ್ಪ ರೇಷನ್ ಎಲ್ಲ ಖಾಲಿ ಆಗಿತ್ತು. ಸ್ಕೂಲಿನೇನು ಮಂಡೆಯಿಂದ ಮತ್ತೆ ಜಾಸ್ತಿ ಬೇಕು, ನಮಗೆ ಬ್ರೇಕ್ಫಾಸ್ಟ್ ಮಾಡ್ತೀವಿ ಅಂದರೆ ರೇಷನ್ ಜಾಸ್ತಿ ಬೇಕಾಗತ್ತೆ. ಸ್ಕೂಲಿಗೆ ಹೋಗೋ ಟೈಮಲ್ಲಿ ಒಂದು ಹೊಸ ಲಂಚ್ ಬಾಕ್ಸ್ ತೊಗೊಂಡಿದ್ದೆ ಅಂತ ಕೂಡ ಹೇಳಿದ್ದೆ, ಅದು ಬ್ಯಾಗ್ ಇರಲಿಲ್ಲ, ಬ್ಯಾಗ್ ಇಲ್ಲದಲ್ಲೇ ಪ್ರಗತಿಗೆ ಲಂಚ್ ಬಾಕ್ಸ್ ಕೊಡೋಕ್ಕೆ ಆಗ್ತಾ ಇರಲಿಲ್ಲ. ಸರಿ ಓಕೆ, ಎರಡು ಲಂಚ್ ಬ್ಯಾಗ್ ಇದ್ದರೆ ಒಳ್ಳೆಯದು ಮಕ್ಕಳಿಗೆ ಅಂತ ಅನ್ನಿಸ್ತು. ಕೆಲವೊಮ್ಮೆ ಏನಂತಂದರೆ ನನ್ನ ಹಸ್ಬೆಂಡ್ ಕೂಡ ಊಟ ಕೇಳ್ತಾರೆ ಶಾಪ್ ಹತ್ರನೇ, ಬರೋಕ್ಕಾಗಲ್ಲ, ಬ್ಯುಸಿ ಇದ್ದೀನಿ, ಊಟ ಕೊಟ್ಟು ಕಳಿಸ್ಬಿಡು ಅಂತ. ಅವಾಗ ಲಂಚ್ ಬ್ಯಾಗ್ ಎಲ್ಲ ತುಂಬ ಬೇಕಾಗುತ್ತೆ, ಸೊ ಹಾಗಾಗಿ ಪ್ರಗತಿಗೊಂದಿರುತ್ತೆ ಅವ್ರಿಗೊಂದಿರುತ್ತೆ ಅಂತ ಹೇಳ್ಬಿಟ್ಟು ಹೊಸದು ತೊಗೊಂಡೆ. 350 ತೊಗೊಂಡ್ರು, ಏನೇ ಹೇಳಿದ್ರು ಕಡಿಮೆನೇ ಮಾಡ್ಕೊಳ್ಲಿಲ್ಲ. ಆಮೇಲೆ ಅಲ್ಲಿರೋ ಹ್ಯಾಂಡ್ ಬ್ಯಾಗ್ ಎಲ್ಲ 3000 rupees ಹೇಳ್ತಾ ಇದ್ರು. ಓಕೆ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಬೇಡ ಅಂದೆ. ನನ್ನ ಹಸ್ಬೆಂಡ್ ಇಲ್ಲ ಚೆನ್ನಾಗಿದೆ ನೋಡ್ಬಿಟ್ಟಿದ್ದೀವಿ ತೊಗೊಂಡೋಗೋಣ ಅಂತಂದ್ರು. ಬ್ಯಾಗ್ ತುಂಬ ಚೆನ್ನಾಗಿದೆ, ಬ್ಯಾಗ್ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಬೆಳಗ್ಗೆಯಿಂದ ಏನಂತಂದರೆ ಅಪಾರ್ಟ್ಮೆಂಟಲ್ಲಿ ನೀರು ಇವತ್ತು ಟ್ಯಾಂಕ್ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವುದೇ ಟ್ಯಾಪಲ್ಲಿ ನೀರು ಬರ್ತಾ ಇರಲಿಲ್ಲ ಮಧ್ಯಾಹ್ನದಿಂದ. ಸೊ ತುಂಬ ಕೆಲಸ ಪೆಂಡಿಂಗ್ ಆಗೋಗಿತ್ತು, ಪಾತ್ರೆ ತೊಳೆಯೋದು ಅದು ಇದು ಎಲ್ಲ. ಸೊ ಫಸ್ಟು ಬಂದು ನೆಲ ಎಲ್ಲ ಒರೆಸಿ ಪಾತ್ರೆ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಐಟಮ್ಗಳನ್ನೆಲ್ಲ ಜೋಡಿಸ್ಕೋತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಹೇಳಿದ್ರೆ ಇದು ರಾಗಿದು ಶಾವ್ಗೆ, ರಾಗಿಯಿಂದ ಮಾಡಿರೋದು, ನಿಮ್ಮ ಚೆನ್ನಾಗಿರುತ್ತೆ ಪ್ರಗತಿ ಬ್ರೇಕ್ಫಾಸ್ಟ್ಗೆ, ಟ್ರೈ ಮಾಡೋಗಿದ್ರೆ ತಗೋ ಅಂತ ಹೇಳಿದ್ರು. ಸೊ ತೊಗೊಂಡಿದ್ದೀನಿ, ನೋಡೋಣ. ಆಮೇಲೆ ಇಡಿಯಪ್ಪಂ ಅಥವಾ ಏನು ನಾವು ಕನ್ನಡದಲ್ಲಿ ಏನು ಹೇಳ್ತೀವಲ್ಲ ಒತ್ತು ಶಾವಿಗೆ, ಅದು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದು ರೈಸ್ ನೋಡಿದೆ. ಒತ್ತು ಶಾವಿಗೆ ಚೆನ್ನಾಗಿ ಬರ್ಬೋದೇನೋ, ಲಾಸ್ಟ್ ಟೈಮ್ ಚೆನ್ನಾಗಿ ಬಂದಿರಲಿಲ್ಲ, ನಾವು ಮಿಲ್ಗೆ ಹಾಕಿಸ್ ಮಾಡಿದ್ದು ಅದಕ್ಕೆ ಅದನ್ನು ತೊಗೊಂಡೆ. ಎಲ್ಲ ಐಟಮ್ಗಳನ್ನ ನಾನು ಏನು ಮಾಡ್ತೀನಿ ಅಂತಂದರೆ ಬಾಕ್ಸಲ್ಲಿ ಕವರ್ ತೆಗೆಯೋದಿಲ್ಲ, ಕವರ್ ಸಮೇತ ಹಾಗೆ ಇಡ್ತೀನಿ. ನನಗೆ ಎಕ್ಸ್ಪೈರಿ ಡೇಟ್ ಮರ್ತೋಗ್ಬಿಡುತ್ತೆ ಅಲ್ವಾ, ಅಥವಾ ಗೊತ್ತಿರಲ್ಲ, ಇಲ್ಲಾಂದರೆ ಬರೆದಿಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಕವರ್ ಸಮೇತನೇ ಇಟ್ಟಿರ್ತೀನಿ, ಎಕ್ಸ್ಪೈರಿ ಡೇಟ್ ಏನಾದರೂ ಆಗಿದ್ರೆ ನೋಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಒಂದು ಬೋರ್ಡ್ ತೊಗೊಂಡು ತುಂಬ ದಿನ ಆಗಿತ್ತು ನನ್ನ ಹತ್ರ, ಈ ಥರ ಗೋಡೆಗೆ ಅದು ಹ್ಯಾಂಗ್ ಮಾಡೋದು ಇದಿರಲಿಲ್ಲ. ಸೊ ಹಾಗಾಗಿ ಅದನ್ನು ಹೊರಗಡೆ ಹೋಗಿದ್ನಲ್ಲ ಹಾಗೆ ತೊಗೊಂಡು ಬಂದು ಅದನ್ನ ಹಾಕ್ತಾ ಇದ್ದೀನಿ. ಮಾಮ್ಸ್ ಕಿಚನ್ ಕುಕ್ಡ್ ವಿತ್ ಲವ್ ಅಂತ ತುಂಬ ದಿನದಿಂದ ಆಸೆ ಇತ್ತು ಈ ಥರದ್ದೊಂದು ತೊಗೋಬೇಕಂತ. ತೊಗೊಂಡಿದ್ದೆ ಬಟ್ ಹಾಕೋದಕ್ಕಾಗಿರಲಿಲ್ಲ. ಇವಾಗ ಅಡುಗೆ ಮಾಡೋದಕ್ಕೆ ಆಲೂ ದಮ್ ಅಂತ ಹೇಳ್ಬಿಟ್ಟು, ಆಲೂ ಗ್ರೇವಿ ಅಂತಲೂ ಕರಿಬೋದು, ಹಿಂದಿಯವರೆಲ್ಲ ಆಲೂ ದಮ್ ಅಂತ ಕರೀತಾರೆ. ಸೊ ಅದನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಆಲೂಗೆಡ್ಡೆ, ಸ್ವಲ್ಪ ಗೋಡಂಬಿ ನೇನು ಹಾಕಿದ್ದೀನಿ. ಜಾಸ್ತಿ ಐಟಮ್ ಇಲ್ಲ, ಬೇಗ ಆಗುತ್ತೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಒಂದು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಒಂದು 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ನೆನೆಸಿರೋಂಥ ಗೋಡಂಬಿ, ಸ್ವಲ್ಪ 1 inch ಶುಂಠಿ ಹಾಕ್ಕೊಬೇಕಾಗಿತ್ತು, ಶುಂಠಿ ಮಿಸ್ ಆಗಿದೆ, ನೀವು ಹಾಕ್ಕೊಳ್ಳಿ. ಅದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಆಲೂಗೆಡ್ಡೆ ಬೆಂದಿದೆ, ನಾನು ಜಾಸ್ತಿ ಏನು ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಆಲೂ ಗ್ರೇವಿ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ. ಅದು ಡ್ರೈ ಚಪಾತಿ,
ಪ್ರೀತಮ್ ಅದನ್ನು ಕೂಡ ತಿಂತಾನೆ, ತುಂಬ ಸಾಫ್ಟಾಗೇ ಆಗುತ್ತೆ, ಅದೇನು ತುಂಬ ಏನು ಗಟ್ಟಿ ಆಗೋದಿಲ್ಲ. ಆಲೂಗೆಡ್ಡೆಗೆ ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಶಾಲಾ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಲೂಗೆಡ್ಡೆನ ಅದ್ರಲ್ಲಿ ಹಾಕಿ ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕಿನ್ನೂ ಸ್ವಲ್ಪ ಸ್ವಲ್ಪ ನೀವು ಸಣ್ಣ ಸಣ್ಣ ಆಲೂಗೆಡ್ಡೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಶಾಪಲ್ಲಿ ಆ ಥರದ್ದು ಸಿಗಲಿಲ್ಲ, ಸೊ ಹಾಗಾಗಿ ಸ್ವಲ್ಪ ಮೀಡಿಯಂ ತೊಗೊಂಡೆ. ಅದಕ್ಕೆ ಏಲಕ್ಕಿ, ಪಲಾವ್ ಎಲೆ, ಬೇಬಿ ಪೊಟ್ಯಾಟೋ ಹಾಕ್ಕೊಂಡು ಮಾಡ್ಬೋದಂದರೆ ಚೆನ್ನಾಗಿರುತ್ತೆ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಇದು ಕಲ್ಲರ್ ಖಾರದ ಪುಡಿ ಬರುತ್ತಲ್ಲ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅದನ್ನು ಹಾಕ್ಕೋಬೇಕು. ಅದಕ್ಕೆ ರುಬ್ಬಿರ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಸಪ್ರೇಟ್ ಆಗೋ ತನಕನೂ ಚೆನ್ನಾಗೆ ಬೇಯಿಸ್ಕೋಬೇಕು ಅದನ್ನು. ಟೊಮೊಟೊ ಪ್ಯೂರಿ, ಹುಳಿ ಎಲ್ಲ ಇರುತ್ತಲ್ವ ಅದೆಲ್ಲ ಹೋಗೋದಕ್ಕೆ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇರುವಂಥ ಒಂದು ರೆಸಿಪಿ ಅಂದರೆ ಇದು ಅಂತ ಹೇಳ್ಬೋದು. ಅದಕ್ಕೆ ಆಲೂಗೆಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಲೂಗೆಡ್ಡೆ ದಪ್ಪ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು 2 ಪೀಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚಪಾತಿ, ಪೂರಿ, ದೋಸೆ ಯಾವುದಕ್ಕಾದರೂ ಕಾಂಬಿನೇಷನ್ ಆಗಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಖಾರ ಉಪ್ಪು ಎಲ್ಲ ನಿಮ್ಮ ಟೇಸ್ಟಿಗೆ ಬಿಟ್ಟಿದ್ದು, ಇನ್ನೆಲ್ಲ ನಾವು ನಾರ್ಮಲಾಗಿ ಹಾಕ್ಕೋಬೋದು. ಅದ್ರ ಮೇಲೆ ಸ್ವಲ್ಪ ಕಸೂರಿ ಮೇತಿ, ಗರಂ ಮಸಾಲ ಹಾಕ್ಕೊಂಡ್ರೂ ಆಗುತ್ತೆ. ಅದನ್ನು ಲಿಡ್ ಕ್ಲೋಸ್ ಮಾಡಿ ಈ ಥರ ಬೇಯಿಸ್ಕೊಂಡ್ರೆ ರೆಡಿ ಆಯಿತು ಗ್ರೇವಿ. ಅದಕ್ಕೆ ಚಪಾತಿಗೆ ಆವಾಗಲೇ ಹಿಟ್ಟು ಕಳಿಸಿಟ್ಟಿದ್ದೆ. ಸೊ ಡ್ರೈ ಚಪಾತಿ ಮಾಡೋದ್ರಿಂದ ಎಣ್ಣೆ ಉಳಿಯುತ್ತೆ, ಎಣ್ಣೆ ಯೂಸ್ ಮಾಡೋದು ಅವಶ್ಯಕತೆಯೇ ಇರೋದಿಲ್ಲ. ಸೊ ಪ್ರೀತಮ್ಗೆ ರಾಗಿ ಸರಿ ಪೌಡರ್ ಕೂಡ ಮಾಡಿ ಇಟ್ಕೊಂಡಿರ್ತೀನಿ. ಎಮರ್ಜೆನ್ಸಿಗೆ ಏನಾದರೂ ನಾನು ಅವನು ಊಟ ಮಾಡಲಿಲ್ಲ ಬೇಡ ಅಂತ ಅಂದಾಗ ರಾಗಿ ಸರಿಯನ್ನೇ ಮಾಡಿ ಕೊಡ್ತೀನಿ. ಸೊ ಅದು ಇದೇ ಕೊಡಬೇಕಂತ ಏನೂ ಇಲ್ಲ. ರೆಸಿಪಿ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಚಪಾತಿನೂ ಕೂಡ ಅಷ್ಟೇ, ತುಂಬಾ ಸಾಫ್ಟಾಗಿ ಬಂದಿರುತ್ತೆ. ಎಣ್ಣೆ ಹಾಕಿಲ್ಲ ಅಂತಂದ್ರೂ ಅದು ಉಬ್ಬಬೇಕು, ಉಬ್ಬಿದ್ರೆ ಸಾಫ್ಟಾಗಿ ಬರುತ್ತೆ ಅಂತ. ಗ್ರೇವಿನೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ರೆಸಿಪಿ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ಹಾಕಿ. ಇವತ್ತು ಪುಟಾಣಿ ಆಯಿತು ವ್ಲಾಗು. ಹಾಗೆ ನಾನು ಮಿನಿ ವ್ಲಾಗ್ ಆಗ್ತಾಗ ತುಂಬ ಜನ ಕೇಳ್ತಾ ಇದ್ರಿ ಮಿನಿ ವ್ಲಾಗ್ದು ವ್ಲಾಗ್ನ ಅಪ್ಲೋಡ್ ಮಾಡಿ ಬೇಗ ಅಂತ. ಅದು ವ್ಲಾಗ್ನ ರೆಕಾರ್ಡ್ ಮಾಡಿರಲ್ಲ, ಜಸ್ಟ್ ಒಂದು ವ್ಲಾಗ್ ಹಾಕಿರಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅಂತ ನಾನು ಒಂದು ಮಿನಿ ವ್ಲಾಗನ್ನು ಹಾಕಿರ್ತೀನಿ ಅಷ್ಟೇ. ಸೊ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ, ಟ್ರೈ ಮಾಡ್ತೀನಿ ಆಲ್ಟರ್ನೇಟಿವ್ ಡೇಸಲ್ಲಿ ವ್ಲಾಗ್ನ ಹಾಕೋದಕ್ಕೆ. ಥ್ಯಾಂಕ್ ಯು ಸೋ ಮಚ್, ನನ್ನನ್ನು ನಿಮ್ಮಲ್ಲೇ ಒಬ್ಳು ಅಂತ ಅಂದ್ಕೊಂಡು ಇಷ್ಟೊಂದು ಪ್ರೀತಿ ಕೊಟ್ಟಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಸೊ ಮಾರ್ನಿಂಗ್ ನನ್ನ ಸ್ಕಿನ್ ಕೇರ್ ಜೊತೆಗೆ ವ್ಲಾಗ್ನ ಶುರು ಮಾಡಿದ್ದೆ, ಹಾಗೆ ನೈಟ್ ನನ್ನ ಸ್ಕಿನ್ ಕೇರ್ ಜೊತೆಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫೇಸ್ ವಾಶ್ ಮಾಡಿದ್ದೀನಿ ಕ್ಯೂರ್ ಸ್ಕಿನ್ ಅವರ ಫೇಸ್ ವಾಶಿಂದ. ಸೊ ಇದು ಹೈಡ್ರೇಷನ್ ಜೆಲ್ಲನ್ನು ಕೊಟ್ಟಿದ್ದಾರೆ, ಸೊ ಇದು ಜೆಲ್ ಈ ರೀತಿಯಾಗಿರುತ್ತೆ. ಸೊ ನೈಟ್ ಅಪ್ಲೈ ಮಾಡ್ತೀವಲ್ವ, ತುಂಬ ಆಯಿಲಿ ಥರ ಅನ್ಸಲು. ಇದ್ರ ಜೊತೆಗೆ ಕೆಲವೊಮ್ಮೆ ಮಾಯಿಶ್ಚರೈಸರ್ ಕ್ರೀಮನ್ನು ಕೂಡ ಯೂಸ್ ಮಾಡ್ತೀನಿ. ಕೆಲವೊಮ್ಮೆ ಮಾಯಿಶ್ಚರೈಸರ್ ಕ್ರೀಮ್ ಯೂಸ್ ಮಾಡೋದಿಲ್ಲ, ಬರೀ ಜೆಲ್ ಅಪ್ಲೈ ಮಾಡ್ಕೋತೀನಿ ಹೈಡ್ರೇಷನ್ ಜೆಲ್ಲನ್ನು. ಸೊ ಈ ಒಂದು ಸ್ಕಿನ್ ಕೇರಿಂದ ನನ್ನ ಸ್ಕಿನ್ ತುಂಬಾ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ನಾನು ಮೇಯ್ನಾಗಿ ನಾನು ನಿಮಗೆ ತುಂಬಾ ಹೇಳೋದು ಕ್ಯೂರ್ ಸ್ಕಿನ್ನಲ್ಲಿ ಹೆವಿ ಪಿಂಪಲ್ಸ್ ಮಾರ್ಕ್ ಆಗಿದೆ, ಪಿಂಪಲ್ಸ್ ಆಗಿದೆ ಅನ್ನೋರಿಗೆ ಸೂಟೇಬಲ್ ಅಂತ. ನಾರ್ಮಲಾಗಿ ನಿಮಗೇನು ಅವಶ್ಯಕತೆ ಇರೋದಿಲ್ಲ ಅಂತ ಅನಿಸುತ್ತೆ. ನಿಮಗೆ ಹೆವಿ ಆಗಿ ಏನಾದರೂ ಪಿಂಪಲ್ಸ್ ಪಿಂಪಲ್ ಮಾರ್ಕ್ಸ್ ಇದೆ ಅಂತ ಅಂದಾಗ ಅದು ಕೆಲವೊಂದಿಷ್ಟು ಟ್ರೀಟ್ಮೆಂಟ್ ಅಂದರೆ ಆಯಿಂಟ್ಮೆಂಟನ್ನು ಕೊಡ್ತಾರೆ. ಸೊ ಅದು ತುಂಬ ವರ್ಕ್ ಆಗುತ್ತೆ ಪಿಂಪಲ್ಸ್ ಮೇಲೆ, ಪಿಂಪಲ್ ಮಾರ್ಕ್ಸ್ ಮೇಲೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಏನಾದರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಯೂರ್ ಸ್ಕಿನ್ ಆ್ಯಪ್ದು ಲಿಂಕನ್ನು ಮತ್ತು ಕೂಪನ್ ಕೋಡನ್ನು ಮೆನ್ಷನ್ ಮಾಡಿರ್ತೀನಿ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಕ್ಯೂರ್ ಸ್ಕಿನ್ ಬಗ್ಗೆ ನಾನು ತುಂಬ ಸರಿ ವಿಡಿಯೋ ಮಾಡಿದ್ದೀನಿ, ಇದು ಯಾರಿಗಾದರೂ ಯೂಸ್ ಮಾಡ್ಬೋದು ಅಂದರೆ ಸ್ಕಿನ್ ರಿಲೇಟೆಡ್, ನಮ್ಮ ಹೇರ್ ಕೂಡ ಸ್ಕಿನ್ಗೆ ಬರುತ್ತೆ. ಸೊ ಕೂದಲಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಕೂಡ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಆ್ಯಪನ್ನು ಡೌನ್ಲೋಡ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಪ್ರತಿಯೊಬ್ಬರಿಗೂ ಕಸ್ಟಮೈಸ್ಡ್ ಕಿಟ್ ಕೂಡ ಸಿಗುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಇವತ್ತೆ ನಾವು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಪುಟಾಣಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ, ಅಲ್ಲಿವರೆಗೂ ಚಿಕ್ಕ